ಡೈರೆಕ್ಟರ್ ನಡೆದಕ್ಕೆ ನನ್ನ ನಾನು ತುಂಬಾ ಜನ ಹೇಳ್ತಾರೆ ಸ್ಕ್ರಿಪ್ಟ್ ಯಾರು ಹೇಳಲ್ಲ ಅಂತ. ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಹಿಡಿದು ಒಂದು ಪ್ರೊಡಕ್ಷನ್ ಬಾಯ್ಗೂ ಸ್ಕ್ರಿಪ್ಟ್ ಹೇಳ್ತೀನಿ ನಾನು. ಅವ್ರು ಬೇರೆ ಹೇಳಕ್ ಆಗದೆ ಇರೋ ನನಗೆ ಗೊತ್ತಿಲ್ಲ ಅಂತ. ಬಟ್ ನಾನಂತೂ ಎಲ್ರಿಗೂ ಸ್ಕ್ರಿಪ್ಟ್ ಹೇಳ್ತೀನಿ, ಯಾಕಂದ್ರೆ ಎಲ್ರಿಗೂ ಸ್ಕ್ರಿಪ್ಟ್ ಅಲ್ಲಿ ಇದ್ರೆ ಪಿಕ್ಚರ್ ಚೆನ್ನಾಗಾಗುತ್ತೆ ನನ್ನ ನಂಬಿಕೆ ಅಲ್ವಾ? ಕರೆಕ್ಟ್ ಅಲ್ವಾ? ನಾನು ಮುಚ್ಚಿಟ್ಕೊಂಡಂತ ಸಿನಿಮಾ ಮಾಡ ಲಕ್ಷ್ಮತಿ ಅನ್ನಕ್ಕಂತೂ ಸಿನಿಮಾ ಮಾಡಿದ್ರು ಸಂತೋಷ ಇನ್ನೊಂದಿನ ಬರುತ್ತೆ ಅಂತ ಆಸೆ ನನಗೆ ಅಷ್ಟೇ. ಬಟ್ ಈ ಕತೆ ನಂದು ಅಂತ ಯಾರು ಬರ್ತಾರೋ ಗೊತ್ತಿಲ್ಲ ಒಂದು ವರ್ಷ ಬಿಟ್ಟು, ಯಾಕಂದ್ರೆ ತುಂಬಾ ಜನ ಕತೆ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ. ಬಟ್ ಅವ್ರಿಗೆ ಗೊತ್ತಿಲ್ಲ ನಿನ್ನೆ ಏನ್ ಕತೆ ನಾಳೆ ಚೇಂಜ್ ಆಗಿರುತ್ತೆ ಅಂತ. ಥ್ಯಾಂಕ್ ಯು. ನನಗೊಂದು ಆಸೆ ಇದೆ ಒಂದು ಸಿನಿಮಾ ಫುಲ್ ಕತೆ ಜನಕ್ಕೆ ಹೇಳ್ಬಿಡ್ಬೇಕು ಅಂತ ಲೈವ್ ಮಾಡ್ಬಿಟ್ಟು ಅದು ಸಿನಿಮಾ ಮಾಡ್ಬೇಕು ಆಮೇಲೆ ಅಂತ. ಚೆನ್ನಾಗಿರುತ್ತಲ್ವ? ಹೆಂಗೆ ಫುಲ್ ಕತೆ ಸೀನ್ ಟು ಸೀನ್ ಪ್ರೊಡ್ಯೂಸರ್ ಹೆಂಗ್ ಹೇಳ್ತೀರೋ ಆತರ ಫುಲ್ ಕತೆ ಹೇಳ್ಬಿಟ್ಟು ಇದ್ರ ಪಿಕ್ಚರ್ ನೋಡಿ ಅಂತ. ಅದು ಸರ್ಕ್ಯುಲೇಷನ್ ಇರ್ಬೇಕಲ್ವಾ? ಏನ್ ಚೇಂಜ್ ಮಾಡಿದ್ರೆ ಇದ್ರಲ್ಲಿ ಅಂತ. ಇವತ್ತಿಂದ ಸ್ಟಾರ್ಟ್ ಆಯ್ತಲ್ಲ, ಏನೋ ಆಂಡವ ಸೋದರ ಅರುಣಾಚಲಂ ಸೇರ ಅಂತಾರಲ್ಲ ಆತರ ಸ್ಟಾರ್ಟ್ ಮಾಡ್ತೀವಿ ಕಂಪ್ಲೀಟ್ ಮಾಡೋದು ಹೌದು ಕರೆಕ್ಟ್ ಅಲ್ವಾ? ಎಲೆಕ್ಷನ್ ಅದ್ರ ಕಡೆ ಅದು ನಡೀತದೆ. ನನ್ನ ಪಾರ್ಟಿನೇ ಅಲ್ಲ ಅದು, ನಿಮ್ಮೆಲ್ಲರಿಗೋಸ್ಕರ ಮಾಡಿರೋ ಪಾರ್ಟಿ ಅದು. ಅದು ಇನ್ನೂ ಅರ್ಥನೇ ಆಗ್ತಿಲ್ಲ ಎಷ್ಟು ಹೇಳಿದ್ರು ಕೂಡ. ನಾನು ಇನ್ನೂ ಎಲ್ಲರೂ ಅನ್ಕೊಂಡಿದ್ದಾರೆ ಓ ಪ್ರಜಾಕೀಯ ಪಕ್ಷ ಉತ್ತಮ ಪ್ರಜೆಯ ಪಕ್ಷ ಉಪೇಂದ್ರದ್ದು. ಉಪೇಂದ್ರ ಏನೋ ಐಡಿಯಾ ಇಟ್ಕೊಂಡು ಬಂದಿದ್ದಾರೆ, ನಮ್ಮ ಹತ್ರನೇ ಕೆಲಸ ಮಾಡ್ಕೊಂಡು ಸಿಎಂ ಆಗ್ಬೇಕು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಈ ತರ ನಾನು ಇವತ್ತು ಹೇಳ್ತೀನಿ ಯಾವತ್ತು ಹೇಳ್ತೀನಿ ಅದು ಯಾವತ್ತು ಸಿಎಂ ಏನ್ ಹೇಳಿ ಇಲ್ಲ ಇನ್ನ ನಾನು ಯಾವತ್ತು ಚೀಫ್ ಮಿನಿಸ್ಟರ್ ಯಾರು ಹೇಳಿ? ನಾನ್ ಸಿಎಂ ನ ಕಾಮನ್ ಮ್ಯಾನ್ ಮಾಡಿ ಕಾಮನ್ ಮ್ಯಾನ್ ನ ಸಿಎಂ ಮಾಡಕ್ ಹೊರಟಿರೋ ನಾನು ನಾನು ಯಾವತ್ತು ಚೀಫ್ ಮಿನಿಸ್ಟರ್ ಆಗಿರ್ತೇನೆ. ಯಾರೋ ಚೀಫ್ ಮಿನಿಸ್ಟರ್ ಆಗ್ತಾರಲ್ಲ ಅವರು ಕಾಮನ್ ಮ್ಯಾನ್ ಕನ್ಫ್ಯೂಸ್ ಆಯ್ತಾ?